तकरीबन 55 साल से मरकजी दारुल सुनिया के जरिए से उर्सू इजलास कमेटी की जानिब से 55 साल ये जुलूस हुजूर की शान में निकाला जा रहा है। आज भी इसका आगाज होने जा रहा है। आपसे मैं अपील करता हूं कि दुआ फरमाइए, अमन कायम रहे, भाईचारगी कायम रहे और हमारा शहर मिसाली शहर है। कल मुझे एक व्हाट्सएप में देखकर बहुत ही अच्छा लगा कि शाह बाजार के सामने जब गणेश का जुलूस जा रहा था तो उन्होंने नाम का रिकॉर्ड बनाया हुजूर की शान से। ये हमारा कौमी एक जहती का जहती की मिसाल है। इस मिसाल को कायम रखते हुए अमन के साथ, क्योंकि हमारा मुल्क एक मिसाली मुल्क है। कश्मीर से कन्याकुमारी, कारवार से कलकत्ता तक अलग अलग जुबान के बोलने वाले अलग अलग मजहब आइए आप चालू अलग अलग मजाहिब के मानने वाले, धर्म के मानने वाले, अलग अलग जुबान के बोलने वाले रहने के बावजूद भी हम लोग अपने आप को हिंदुस्तानी कहते हैं। इसलिए इकबाल ने कहा था, सारे जहां से अच्छा है हिंदुस्तान हमारा, हम बुलबुले हैं उसके उगुल सिखा हमारा, मजहब नहीं सिखाता आपस में बैर रखना, हिंदी है वतन है हिंदुस्तान हमारा, यहीं पैदा हुए हैं और यहीं पर मरेंगे, ये हमारी पाक जमीन है। और इसलिए मैं अपील करता हूँ आज इस मुबारक मौके पर, दिल की गहराई के मौके पर, मैं सब भाइयों को, बुजुर्गों को, माँ बहनों को ईद मुबारकबाद पेश करता हूँ और अपील करता हूँ कि अमन के साथ आज का दिन पूरा करें और मिसाल कायम करें जैसे कि माजी की मिसाल है। बहुत बहुत शुक्रिया। वस्सलाम। में हमारे पुलिस अफसर नए से जो आए हैं, हमारे पुलिस कमिश्नर 3 माह हुआ, लेकिन उनकी कारगर्दगी से हम बहुत ही इत्तेफाक रखते हैं और एक मिसाल है। आने के बाद उनको बोलने की जरूरत नहीं पड़ी कि एडमिनिस्ट्रेशन क्या है, एडमिनिस्ट्रेशन किसे कहते हैं, पुलिस ऑफिसर किसे कहते हैं, उन्होंने साबित कर दिया है। और आज हमारे दरमियान में आए, मैं उनका खैर मकदम करता हूँ, वेलकम करता हूँ और उन्हें भी मुबारकबाद पेश करता हूँ। उनके साथ पूरा अमला, DYSP, ASP और दीगर इंस्पेक्टर्स और पुलिस अफसरान भी आए हैं, उनको भी मैं उनका शुक्रिया अदा करता हूँ और उनको भी मुबारकबाद पेश करता हूँ। हमारे दरमियान में ताजुद्दीन साहिब आए हैं, बहुत खुशी की बात, वो हर साल हमारे साथ रहते हैं, हमारे पीर मुर्शद हैं, बुजुर्ग हैं, उनको भी मैं उनका शुक्रिया अदा करते हुए मुबारकबाद देता हूँ। मुसलमान ಬಂಧುಗಳಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಹುಬ್ಳಿಯಲ್ಲಿ ಮುಖ್ಯವಾಗಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿರುವ ಇಂಡಸ್ಗೇರಿ ಸಾಹೇಬರು ಅತ್ಯಂತ ಶಾಂತಿಯುತವಾಗಿ ಒಂದು ಮೆರವಣಿಗೆಯನ್ನು ಮಾಡಬೇಕು ಅಂತಂದು ಕರೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಫಾಲೋ ಮಾಡ್ತಿದ್ದಾರೆ ಕೂಡ. ಸಂಭ್ರಮಾಚರಣೆಯಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಬೇಕು, ಅದು ಮುಖ್ಯ ಆಗಬೇಕು ಹೊರತು ಅಲ್ಲಿ ಅದರ ಘಟನೆಗಳಾಗೋದು ಮುಖ್ಯ ಆಗಬಾರ್ದು. ಯಾಕಂದರೆ ಅತ್ಯಂತ ಧಾರ್ಮಿಕ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂಥ ಮೆರವಣಿಗೆಗಳು. ಮತ್ತು ಈಗಷ್ಟೇ ಹೇಳಿದರು, ನೆನ್ನೆ ಶಾ ಬಜಾರ್ ಹತ್ರ ಒಂದು ಗಣೇಶ ಮೆರವಣಿಗೆ, ಅಲ್ಲಿ ಭಾಳ ಕಾಂಟ್ರವರ್ಷಿಯಲ್ಲು, ಅಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋ ರೀತಿ ಇದ್ದಂಥ ಕಡೆ ಒಂದು ಎರಡೂ ಧರ್ಮದ ಶಾಂತಿಯನ್ನು ಮತ್ತು ಸೌಹಾರ್ದತೆಯನ್ನು ಸಾರುವಂಥ ಒಂದು ಹಾಡನ್ನು ಹಾಕುವ ಮುಖಾಂತರ ಗಣೇಶ ಮಂಡಳಿಯವರು ಕೂಡ ತಮ್ಮ ಗೌರವವನ್ನು ಹೆಚ್ಚಿಸ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಹುಬ್ಳಿ ಧಾರವಾಡ ಏನಿದೆ, ಎರಡು ಶಿಕ್ಷಣ ಕಾಶಿ, ವಾಣಿಜ್ಯ ನಗರಗಳು, ಇತ್ತೀಚೆಗೆ ಕೈಗಾರಿಕಾ ಕ್ರಾಂತಿ ಈ ಭಾಗದಲ್ಲಿ ಆಗ್ತಾ ಇದೆ. ಮತ್ತು ಭಾಳಷ್ಟು ಕೊಡುಗೆಯನ್ನು ದೇಶಕ್ಕೆ, ಪ್ರಪಂಚಕ್ಕೆ, ಮಾನವತೆಗೆ ನೀಡಿದ್ದಾರೆ. ಸಾಧು ಶರಣರಿಂದ ಹಿಡಿದು ಸಂತ ಸೂಫಿಗಳವರೆಗೂ ಪ್ರತಿಯೊಬ್ಬರೂ ಇಲ್ಲಿ ಓಡಾಡಿರುವಂಥ ಪುಣ್ಯ ಭೂಮಿ. ಈ ಭೂಮಿಯಲ್ಲಿ ಶಾಂತಿ ಇರಲೇಬೇಕು, ಕಡ್ಡಾಯವಾಗಿ ಇರಲೇಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಯುದ್ಧಸ್ಗೆರೆ ಸಾಹೇಬರ ಒಂದು ಪಾತ್ರ ಏನಿದೆ, ಇಲ್ಲಿ ಎರಡೂ ಸಮುದಾಯದವ್ರನ್ನ, ಎರಡಷ್ಟೇ ಅಲ್ಲ, ಹಿಂದೂ ಮುಸ್ಲಿಂ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದವ್ರನ್ನ ಜೊತೆಗೆ ತಗೊಂಡೋಗುವಂಥ ಒಂದು ಪ್ರಯತ್ನ ಏನಿದೆ, ಅದಕ್ಕೆ ನಾನು ಭಾಳ ಧನ್ಯವಾದ ಇಷ್ಟಪಡ್ತೇನೆ. ಮತ್ತೊಮ್ಮೆ ಆಜಿಸ್ ಈದ್ ಮಿಲಾದ್ಗೆ ಮೌಕೆ ಪರ ಸಬ್ಕೋ, ಹುಬ್ಳಿ ಧಾರವಾಡ ಕಮಿಷನರೇಟ್ ಜೊರಿಸ್ಡಿಕ್ಷನ್ ಮೇ ಆತೆ ಸಬ್ಕೋ ಮೇ
ನಾ ಪ್ರೀತಿಯಿಂದ ವಿಶ್ವಾಸದಿಂದ ಬಾತದಿಂದ ಇದ್ದು ಶಾಂತಿ ಪ್ರೀತಿ ಅಮನ್ ಔರ್ ಚೈನ್ ಸುಕೂನ್ ಕೆ ಸಾಥ್ ಸಬ್ ಲೋಗ್ ಮಿಲ್ಕೆ ಭಾಯಿಚಾರೆ ಸೇ ಯೇ ತ್ಯೋಹಾರ ಮನಾನೆ ಔರ್ ಏಕ್ ಬಾರ್ ಮರ್ತಬಾರ್ ಮೇ ಸಬ್ ಲೋಗೋಂ ಕೋ ಈದ್ ಮುಬಾರಕ್ ಬೋಲ್ನಾ ಚಾಹೂಂಗಾ ಶುಕ್ರಿಯಾ ಮೈ ಪೂರೆ ದುನಿಯಾ ಮೇ ಆಜ್ ಹುಜೂರ್ ಕಾ ಜನ್ಮದಿನ ಮುಬಾರಕ್ ಹೋ ಔರ್ ದುನಿಯಾ ಕೆ ಮುಸಲ್ಮಾನೋಂ ಕೋ ಔರ್ ಹಿಂದೂ ಭಾಯೋಂ ಕೋ ಭೀ ಮೈ ಇಸ್ ಮುಬಾರಕ್ ಮೌಕೆ ಪರ್ ಅಮನ್ ಔರ್ ಶಾಂತಿ ಕೆ ಲಿಯೇ ಮುಬಾರಕ್ಬಾದ್ ಪೇಶ್ ಕರ್ತಾ ಹೂಂ ಸಮಸ್ತ ನಾಡಿನ ಹಾಗೂ ವಿಶೇಷವಾಗಿ ಮುಸಲ್ಮಾನ್ ಬಾಂಧವರಿಗೆ ನಾನು ಮೊಟ್ಟ ಮೊದಲನೇದಾಗಿ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆ ಅಂಗವಾಗಿ ಸಮಸ್ತ ನಾಗರಿಕರಿಗೆ ನಾನು ಅಭಿನಂದಿಸುವ ಮೂಲಕ ಇವತ್ತಿನ ದಿವಸ ಇಡೀ ವಿಶ್ವದಲ್ಲಿ ಇಡೀ ಪ್ರಪಂಚದ 199 ರಾಷ್ಟ್ರಗಳಲ್ಲಿ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆಯನ್ನು ಆಚರಣೆ ವಿಜೃಂಭಣೆಯಿಂದ ಅತಿ ಅಚ್ಚುಕಟ್ಟುವಾಗಿ ಇವತ್ತು ಅವರ ಸಂದೇಶ ಏನಿದೆಲ್ಲ ಇಡೀ ಜಗತ್ತಿಗೆ ಮಾದರಿ ಆದಂತ ಒಂದು ಸಂದೇಶ ಮೊಹಮ್ಮದ್ ಪೈಗಂಬರ್ ಅವರು ಅವ್ರ ಕಾಲದೊಳಗೆ ಬಹಳಷ್ಟು ನೂರಾರು ಸಾವಿರಾರು ವರ್ಷಗಳ ಹಿಂದೆ ಮಹಿಳೆಯರಿಗೆ ಮಾತ್ರ ಬಹಳಷ್ಟು ಸಮಸ್ಯೆ ತೊಂದರೆಗಳು ಹಾಗೂ ಅತ್ಯಾಚಾರದ ಹಾಗೂ ಅವ್ರ ಮೇಲೆ ದಬ್ಬಾಳಿಕೆ ಏನ್ ನಡೀತಾ ಇದ್ದು ಅದನ್ನ ತಡೆಗಟ್ಟಲಿಕ್ಕೆ ಮೊಹಮ್ಮದ್ ಪೈಗಂಬರ್ ಅವರು ಮೊಟ್ಟ ಮೊದಲಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಶರೀರವನ್ನು ಕುಡಿತಿದ್ರಲ್ಲ ಆ ಶರೀರವನ್ನು ಬ್ಯಾನ್ ಮಾಡಿದ್ರು ಫಸ್ಟ್ ಯಾಕೆ ಎದಕ್ ಬ್ಯಾನ್ ಮಾಡಿದ್ರಪ್ಪ ಅಂತಂದ್ರೆ ಈ ಶರೀರ ಕುಡಿಯೋದ್ರಿಂದ ಅನಾಹುತ ಆಗೋದ್ರಿ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಮಹಿಳೆಯರಿಗೆ ಏನು ತೊಂದರೆ ಆಗಬಾರ್ದು ಅವ್ರ ಮೇಲೆ ಅತ್ಯಾಚಾರ ಆಗಬಾರ್ದು ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರು ಒಂದು ಸಂದೇಶವನ್ನು ಇಡೀ ವಿಷಯಕ್ಕೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವ್ರಿಗೇನು ಅವ್ರ ಕಾಲದೊಳಗೆ ಅವ್ರಿಗೇನು ಅವ್ರ ಮನೆ ಪಕ್ಕದಲ್ಲಿ ಯಾರಾದ್ರೂ ಊಟ ಮಾಡ್ಯಾರೋ ಇಲ್ಲ ಅಂತಂದ್ರೆ ಅವರು ಅವತ್ತಿನ ದಿವಸ ಊಟ ಮಾಡ್ತಿದ್ದಿಲ್ಲ, ಮೊದಲು ಅವ್ರಿಗೆ ಊಟ ಮಾಡಿಸಿ ತಾವು ಊಟ ಮಾಡುವಂತ ಪರಂಪರೆಯನ್ನು ಮೊಹಮ್ಮದ್ ಪೈಗಂಬರ್ ಅವರು ಆ ಕಾಲದೊಳಗೆ ಇಟ್ಟಿದ್ರು. ಅದಕ್ಕೋಸ್ಕರ ಇಡೀ ವಿಷಯದೊಳಗೆ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆಯನ್ನು ಬಹಳ ಅತಿ ಅಚ್ಚುಕಟ್ಟವಾಗಿ ಏನಿವತ್ತು ಆಚರಣೆಯನ್ನು ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ನಾಡಿನ ಜನತೆಗೆ ನಾ ಇನ್ನೊಮ್ಮೆ ಮತ್ತೊಮ್ಮೆ ಒಂದು ಸೀನಲ್ಲಿ ಅಡಮಾತು ಮುಗಿಸ್ತೇನೆ. ಜೈ.